ನಾವಾಗ್ಲೂ ಹನುಮಾನದಲ್ಲೇ ಯಾಕೆ ಬೈತೀಯ? ಇವನು ನಮ್ಮವನಲ್ಲ. ಆಗ ನಮಗೆ ಇವನು ಹೇಳ್ತಾನೆ, ಯಾಕೆಂದ್ರೆ ಇವನು ಬ್ಯಾನೆಟ್ ಮೇಲೆ ಕಲ್ಲಾಕಿದ್ದು, ಅವನೇ ಇರ್ಬೋದಾ ಅವನೇ ಇರ್ಬೋದಾ ಅಂತ ಹೇಳ್ತಾನೆ. ಇಲ್ಲ, ಸಾಧ್ಯನೇ ಇಲ್ಲ. ಅವನ ಹತ್ರ ಕಾರ್ ಬರಕ್ಕೆ ಸಾಧ್ಯ ಹೇಗೆ? ನನ್ನ ಹತ್ರ ನಿನ್ನೆ ಊಟಕ್ಕಿಲ್ಲ ಅಂತ ಹೇಳಿ 100 ರೂಪಾಯಿ ಇಸ್ಕೊಂಡು ಹೋಗಿದ್ದಾನೆ. ಅವನ ಹೆಂಡತಿಗೆ ಒಂದು ಉದ್ಯೋಗ ಕೊಡಿಸ್ಕೊಡಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಂತ ಹೇಳಿದ್ದಾನೆ. ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ಎಲ್ಲೋ ನಿಮಗೆ ದೃಷ್ಟಿದೋಷ ಇರಬಹುದು, ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು. ನೋ ನೋ ನೋ, ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಆಮೇಲೆ ನಮಗೆ ಇವನು ಇಲ್ಲ ಅಂತ ಹೇಳಿ ಅವನ ಕೆಲವು ಫೋಟೋಗಳನ್ನ ಹಾಕಿ ಮೊಬೈಲ್ ಲಾಸ್ಟ್ ಹೇಳ್ತೇನೆ ಮಣಿ ಅಂತ ಅನ್ನೋಳು ಕೊಡ್ತಾಳೆ. ಅವನದು ಆಗೆಲ್ಲ ಮೊಬೈಲಲ್ಲಿ ಫೋಟೋ ಬರ್ತಿರಲಿಲ್ಲ, ಪ್ರಿಂಟ್ ಫೋಟೋಸ್. ಯಾವ್ಯಾವ ಹೆಣ್ಣು ಮಕ್ಕಳೊಟ್ಟಿಗೆ ಇವನು ಸಹವಾಸ ಆಗ್ತಾರೆ, ನಮಗೆ ಮೊದಲಿಗೆ ಗಾಬರಿ ಆಗ್ಬಿಡುತ್ತೆ ಸರ್. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಇದು ಒಂದು ಆತಂಕದ ಪ್ರಶ್ನೆ, ಪ್ರಾರಂಭಿಕ ಹಂತ. ಯಾವೊಂದು ಜರ್ನಲಿಸಮ್ನಲ್ಲಿ ನಾವು ಬದಲಾವಣೆಯ ಕನಸೊತ್ತು ಇಲ್ಲಿಗೆ ಬಂದವು. ನಿಮಗೆ ಸ್ಪಷ್ಟವಾಗಿ ಒಡನಾಡಿಯ ಒಂದು ವಾಕ್ಯವನ್ನು ಈಗ ಹೇಳ್ತೇನೆ. ನಾವು ಒಡನಾಡಿಯ ಸ್ಟಾರ್ಟ್ ಮಾಡಬೇಕು ಅಂತ ಆಶಯವನ್ನು ಒತ್ಕೊಂಡವರಲ್ಲ ಸರ್. ಯಾಕೆ ಅಂತ ಹೇಳಿದರೆ, ನಾನು ಮೈಸೂರಿನ ಎಕನಾಮಿಕ್ಸ್ ಮಾಡಿದಂಥವನು, ಜರ್ನಲಿಸಮ್ ಕಲ್ತಂಥವನು, ನನಗೆ ಆಗಲಿ ಇವನಿಗೆ ಆಗಲಿ ಸ್ಪೆಷಲ್ಲಾಗಿ ಆರ್ಟಿಕಲ್ ಮಾಡ್ತಿದ್ದಂಥವ್ರು, 4-5 ಆರ್ಟಿಕಲ್ಲು ಪಬ್ಲಿಷ್ ಆಗಿತ್ತು, ನಮ್ಗೆ ಅಹಂಕಾರನೂ ಕೂಡ ತಲೆಗತ್ತಿತ್ತು. ಈ ಸಂದರ್ಭದಲ್ಲಿ ಒಬ್ಬಳು ಪರಿಚಯ ಆದಂಥವಳು ರಾಧಮ್ಮ, ಮಮತಾಸ್ ಆಲಿಯಾಸ್ ರಾಧಮ್ಮ ಅಂಥವಳು ಬೀದಿಯಲ್ಲಿ ಪರಿಚಯ ಆಗ್ತಿರ್ತಾಳೆ. ನಾವು ಆಗ ಜಟ್ಕಾ ಗಾಡಿಗಳ ಬಗ್ಗೆ ಒಂದು ಲೇಖನ ಮಾಡೋಕ್ಕೆ ಹೋಗಿರ್ತೇವೆ, ಅಹಂಕಾರ ನಮ್ಮ ಮೈ ಮೇಲೆ ಹತ್ತಿರುತ್ತೆ. ಜಟ್ಕಾದವರಿಗೆ ನಾವು ಲೋನ್ ಕೊಡಿಸ್ತೀವಿ, ಇದು ಮಾಡ್ತೀವಿ, ನಿಮ್ಮ ಬಗ್ಗೆ ಆರ್ಟಿಕಲ್ ಮಾಡಿದ್ರೆ ಬ್ಯಾಂಕವರು ನಾವು ಬರೆದ್ರೆ ಆರ್ಟಿಕಲ್ನ ಗಮನಿಸ್ಬಿಡ್ತಾರೆ ಅನ್ನುವ ಹಾಮ್ ನಮಗೆ. ಅದನ್ನು ಒಡೆದಾಕ್ತವಳು ಒಬ್ಬಳು ಬೀದಿ ಪಾಲಾದ ನತದೃಷ್ಟ ಹೆಣ್ಣು ಮಗಳು. ಅವಳು ಬಂದು ಡಿಸ್ಟರ್ಬ್ ಮಾಡ್ತಿರ್ತಾಳೆ. ಈಗ ನನ್ನ ಇಂಟ್ರೂ ಮಾಡ್ತಿದ್ದೀರಿ, ಮತ್ತೆ ಯಾರೋ ಮಾತಾಡ್ತಿರ್ತಾರೆ, ಡಿಸ್ಟರ್ಬ್ ಮಾಡಿದೆ. ಯಾರು ಅವಳು? ನಾವು ಕೂತಿದ್ದೇವೆ, ನಾವು ಇಂಟ್ರೂ ಮಾಡ್ತಿದ್ದೇವೆ, ಆರ್ಟಿಕಲ್ ಮಾಡ್ತಿದ್ದೇವೆ, ಡಿಸ್ಟರ್ಬ್ ಮಾಡ್ತಾಳೆ, ಅಲ್ಲಲ್ಲಿ ಹೋಗಿತ್ತಾಳೆ. ಅವಳು ಆ ಕಡೆ ಓಡಿಸಿ ನಾವು ಹೇಳೋ ಮಾತು. ಆಗ ಅವಳು, ನಿನ್ನ ಯೂನಿವರ್ಸಿಟಿ, ನಿನ್ನ ಯೂನಿವರ್ಸಿಟಿ ಅಸನ್ಮುಖವಾಗಿ ನಮ್ಮನ್ನು ಮಾತಾಡ್ಸೋದು ಕಲಿಸಿಲ್ವಾ? ಮೊದಲ ಶಾಕ್ ಎಸ್ ಎನ್ ಎ ಜರ್ನಲಿಸ್ಟ್ ಅನ್ನುವ ನನ್ನ ಹಾಮನ್ನು ಸಣ್ಣ ಪ್ರಮಾಣದಲ್ಲಿ ಕಮ್ಮಿ ಮಾಡಿದಂಥದ್ದು. ನಿನ್ನ ಯೂನಿವರ್ಸಿಟಿ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ.